Vasudevasutam devam kamsachanuramardhanam devaki paramanandam krishnam vande jagadgurum. Bhagavanta dharma rakshanegagi adharma nirasakkagi ಹಾಗೆ ಸಾಧುಜನ ಸಂರಕ್ಷಣೆಗಾಗಿ ದುಷ್ಟ ಸಂಹಾರಕ್ಕಾಗಿ ಒಂದೊಂದು ಯುಗದಲ್ಲೂ ಅವತಾರವನ್ನು ಪರಿಗ್ರಹಿಸ್ತಾನೆ. ಆ ಒಂದೊಂದು ಅವತಾರದಲ್ಲೂ ಈ ಮೇಲೆ ಹಿಡಿಯತಕ್ಕಂತಹ ಧರ್ಮ ರಕ್ಷಣೆ, ಅಧರ್ಮ ನಿರಾಸ, ಸಾಧುಜನ ಸಂರಕ್ಷಣೆ, ದುಷ್ಟ ಸಂಹಾರ ಎಂಬಂತಹ ಈ ಕಾರ್ಯಗಳನ್ನು ಮಾಡಿಯೇ ಮಾಡ್ತಾನೆ ಎಂಬುದು ಶಾಸ್ತ್ರಸಿದ್ಧವಾದಂತಹ ವಿಷಯ. ಭಗವಂತ ಒಂದೊಂದು ಯುಗದಲ್ಲೂ ಇಂತಹ ಅವತಾರಗಳನ್ನು ಎತ್ತಿದ. ಆ ಅವತಾರಗಳಲ್ಲಿ ಭಗವಂತ ದ್ವಾಪರ ಯುಗದಲ್ಲಿ ಸ್ವೀಕರಿಸಿರತಕ್ಕಂತಹ ಕೃಷ್ಣಾವತಾರವೆಂಬುದು ಬಹಳ ಪ್ರಮುಖವಾದದ್ದು, ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಯದ್ಯಪಿ ಭಗವದವತಾರಗಳಲ್ಲಿ ಹೆಚ್ಚು ಕಡಿಮೆ ಎಂಬತಕ್ಕಂತಹ ಮಾತುಗಳನ್ನು ಆಡುವುದು ಬಹಳ ಅಸಂಗತವಾಗುತ್ತೆ, ಆದರೆ ಕೃಷ್ಣಾವತಾರದಲ್ಲಿ ಒಂದು ವೈಶಿಷ್ಟ್ಯವಿತ್ತು ಎಂಬುದನ್ನು ಮಾತ್ರ ಯಾರು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವಿಶಿಷ್ಟವಾದದ್ದು ಕೃಷ್ಣಾವತಾರ. ಯಾಕೆ ಅಂತಂದರೆ ಭಗವಂತ ಒಂದೊಂದು ಅವತಾರದಲ್ಲೂ ಈ ದುಷ್ಟ ಸಂಹಾರ, ಶಿಷ್ಟರಕ್ಷಣೆ ಎಂಬ ಕೆಲಸಗಳನ್ನು ಮಾಡಿದ್ದಾದರೂ ಕೃಷ್ಣಾವತಾರದ ವೈಶಿಷ್ಟ್ಯವೇನು ಅಂತಂದರೆ ಆ ಅವತಾರದಲ್ಲಿ ಭಗವಂತ ಸ್ವಯಂ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಬೇರೆ ಯಾವ ಅವತಾರದಲ್ಲೂ ಮಾಡದೇ ಇರತಕ್ಕಂತಹ ಒಂದು ಅಪೂರ್ವವಾದ, ವಿಶಿಷ್ಟವಾದ, ಅದ್ಭುತವಾದ, ಲೋಕೋಪಕಾರಕವಾದ ಕಾರ್ಯ ಅಂತಂದರೆ ಗೀತೋಪದೇಶ. ಅದಕ್ಕೆ ಭಗವದ್ಗೀತೆಯ ಬಗ್ಗೆ ಹೇಳುವಾಗ ಹಿಂದಿನವರು ಹೇಳಿದರು, ಯಾ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸೃತ ಅಂತ. ಸುಮ್ಮನೆ ಇಷ್ಟಿಷ್ಟೋ ಶಾಸ್ತ್ರಗ್ರಂಥಗಳನ್ನೆಲ್ಲನೂ ಅಧ್ಯಯನ ಮಾಡಿ ಅದರ ಪರಿಶ್ರಮ ಮಾಡುವುದಕ್ಕಿಂತಲೂ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಆ ಭಗವದ್ಗೀತೆ ಸ್ವಯಂ ಭಗವಂತನ ಮುಖಾರ ಬಂದಂಥದ್ದು. ಅಂತಹ ಭಗವದ್ಗೀತೆಯನ್ನು ಭಗವಂತ ಕೃಷ್ಣಾವತಾರದಲ್ಲಿಯೇ ಉಪದೇಶ ಮಾಡಿದ್ದರಿಂದ ಆ ಕೃಷ್ಣಾವತಾರಕ್ಕೆ ಒಂದು ಪ್ರಾಶಸ್ತ್ಯವಿದೆ ಎಂಬುದನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಆ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಕೆಲವರು ಕೇಳಬಹುದು, ಅರ್ಜುನನಿಗೆ ತಾನೇ ಉಪದೇಶ ಮಾಡಿದ, ನಮಗಲ್ವಲ್ಲ ಅಂತ ಹೇಳಿ. ಅದಕ್ಕೂ ಹಿಂದಿನವರು ಹೇಳಿದರು, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ. ದನ ಮೊದಲು ತನ್ನ ಕರುವಿಗೆ ಹಾಲು ಕೊಡುತ್ತೆ, ಆದರೆ ಕೇವಲ ಕರುವಿಗಾಗಿ ಮಾತ್ರ ಅಲ್ಲ, ಆ ದನದ ಹಾಲು ನಮಗೆ ಸಿಕ್ಕುತ್ತೆ, ಮೊದಲು ಕರುವಿಗೆ ಸಿಕ್ತು ಅಂತಷ್ಟೇ. ಹಾಗೇ ಆ ಕೃಷ್ಣ ಪರಮಾತ್ಮನ ಉಪದೇಶ ಮೊದಲು ಅರ್ಜುನನಿಗೆ ಸಿಕ್ತು, ಆದರೆ ಕೇವಲ ಅರ್ಜುನನಿಗಾಗಿ ಮಾತ್ರ ಅಲ್ಲ ಅದು,
ಪಾರ್ಥೋ ವತ್ಸ, ಆ ಕರುವಿನ ಸ್ಥಾನೀಯನು ಅರ್ಜುನ. ಹೇಗೆ ಆ ದನದ ಹಾಲನ್ನು ನಾವುಗಳು ಪಡೆಯುತ್ತೇವೆಯೋ ಹಾಗೆ ಭಗವಂತನ ಆ ಭಗವದ್ಗೀತಾಮೃತವನ್ನು ಸಹ ನಾವು ಎಲ್ಲರೂ ಪಡೆಯಬೇಕು. ನಮ್ಮೆಲ್ಲರಿಗಾಗಿ ಭಗವಂತ ಹೇಳಿದ್ದು ಆ ಭಗವದ್ಗೀತೆ ಅಂತ. ಗೀತೋಪದೇಶವನ್ನು ಮಾಡಿರತಕ್ಕಂತಹ ಭಗವಂತ ಕೃಷ್ಣ ಪರಮಾತ್ಮನನ್ನು ನಾವು ಅತ್ಯಂತವಾದ ಭಕ್ತಿಯಿಂದ ಆರಾಧನೆ ಮಾಡಬೇಕು. ಯಾಕೆ ಅಂತಂದರೆ ಆ ಕೃತಜ್ಞತೆ ನಮಗೆ ಬೇಕು. ನಮಗೆ ಯಾರಾದರೂ ಒಂದು ಸಣ್ಣ ಉಪಕಾರ ಮಾಡಿದರೂ ಆ ಉಪಕಾರವನ್ನು ನಾವು ಮರೆಯುವುದಿಲ್ಲ. ಅನೇಕ ಜನ ಹೇಳ್ತಿರ್ತಾರಲ್ವ, ನಮಗೆ ಒಂದು ಕಾಲದಲ್ಲಿ ಅವರು ಬಹಳ ಉಪಕಾರ ಮಾಡಿದರು ಸ್ವಾಮಿ, ಅದನ್ನು ಎಂದಿಗೂ ನಾನು ನೆನೆಸ್ಕೊಳ್ಬೇಕು ಅಂತಿರ್ತಾರಲ್ಲ. ಅಂಥದ್ದಲ್ಲಿ ಭಗವಂತ ಮಾಡಿದ ಉಪಕಾರ ಎಂಥದ್ದು, ಇನ್ನು ಎಷ್ಟು ಲಕ್ಷ ವರ್ಷಗಳು ಕಳೆದರೂ ಕೂಡ ಆ ಭಗವದ್ಗೀತೆ ಅಂತನ್ನುವುದು ಮಾನವ ಕೋಟಿಗೆ ಉದ್ಧಾರಕವಾಗಿರ್ತಕ್ಕಂತಹ ಗ್ರಂಥ. ಇವತ್ತಿಗಲ್ಲ, ಇನ್ನು 10 ವರ್ಷಕ್ಕಲ್ಲ, ಇನ್ನು 100 ವರ್ಷಕ್ಕಲ್ಲ, ಇನ್ನು 1000 ವರ್ಷಕ್ಕಲ್ಲ, ಈ ಸೃಷ್ಟಿ ಇರೋ ಪರ್ಯಂತ ಆ ಭಗವದ್ಗೀತೆ ಅಂತನ್ನೋದು ಮನುಷ್ಯನ ಉದ್ಧಾರಕ್ಕೆ ದಾರಿದೀಪವಾಗಿರ್ತಕ್ಕಂಥದ್ದು ಭಗವದ್ಗೀತ. ಆ ಭಗವದ್ಗೀತೆಗೆ ಸಮಾನವಾದದ್ದು ಬೇರೆ ಯಾವುದೂ ಇಲ್ಲ. ಯಾಕೆ ಅಂತಂದರೆ ಗೀತೆಯನ್ನು ಹೇಳುವಾಗ ಸರ್ವೋಪನಿಷತ್ ಸಾರಭೂತವಾದದ್ದು ಗೀತ ಅಂತ ಹೇಳಿ. ಉಪನಿಷತ್ತುಗಳು ಅಂತಂದರೆ ಆತ್ಮತತ್ವವನ್ನು ತಿಳಿಸ್ತಕ್ಕಂಥದ್ದು. ನಮ್ಮ ಭಾರತೀಯರ ಒಂದು ದೊಡ್ಡ ಆಸ್ತಿ ಅಂತಂದರೆ ಈ ಅಧ್ಯಾತ್ಮ ವಿಚಾರ. ಈ ಅಧ್ಯಾತ್ಮ ವಿಚಾರವನ್ನು ಬೇರೆ ಯಾರೂ ಮಾಡಲಿಲ್ಲ. ಅವರು ಕೇವಲ ಭೌತಿಕವಾಗಿ ಲೌಕಿಕವಾಗಿ ಮಾತ್ರ ವಿಚಾರ ಮಾಡಿದರು, ಅದರಲ್ಲಿ ಮುಂದುವರೆದರೆ ಹೊರತು ಅಧ್ಯಾತ್ಮ ವಿಚಾರವನ್ನು ಮಾಡಿರತಕ್ಕಂತಹದ್ದು ಕೇವಲ ಈ ಭಾರತೀಯ ಪರಂಪರೆಯಲ್ಲಿ ಮಾತ್ರ. ಇದನ್ನು ನೋಡಿಕೊಂಡು ಬಾಕಿಯವರು ಬೇಕಾದರೆ ಮಾಡಿರಬಹುದೇ ಹೊರತು ಮೊಟ್ಟ ಮೊದಲಿಗೆ ಅಧ್ಯಾತ್ಮ ವಿಚಾರ ಅಂತನ್ನೋದು ಈ ಭಾರತೀಯ ಪರಂಪರೆಯಲ್ಲಿ ಮಾತ್ರ ನಮಗೆ ಕಾಣುತ್ತೆ. ಈ ಅಧ್ಯಾತ್ಮ ವಿಚಾರ ಅಂತನ್ನೋದು ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ ಅಡಕವಾಗಿದೆ. ಪ್ರತಿಯೊಂದು ಉಪನಿಷತ್ತಿನಲ್ಲೂ ಕೂಡ ಆತ್ಮತತ್ವವನ್ನು ವಿಶೇಷವಾಗಿ ವಿಮರ್ಶೆ ಮಾಡಿ ತೀರ್ಮಾನ ಮಾಡಿ ಹೇಳಿದ್ದಾರೆ. ಆ ಎಲ್ಲ ಉಪನಿಷತ್ತುಗಳ ಸಾರಭೂತವಾಗಿರ್ತಕ್ಕಂಥದ್ದೇ ಭಗವದ್ಗೀತೆ. ಭಗವದ್ಗೀತೆಯನ್ನು ನಾವು ಓದಿದರೆ ಮತ್ತೆ ಬೇರೆ ಒಂದೊಂದು ಉಪನಿಷತ್ತನ್ನು ಓದಬೇಕಾದ ಅಗತ್ಯವಿಲ್ಲ. ಯಾಕೆಂದರೆ ಉಪನಿಷತ್ ಸಾರಭೂತವಾದ್ದು ಭಗವದ್ಗೀತೆ. ಅಂತಹ ಗೀತಾಮೃತವನ್ನು ನಮಗೆ ಕೊಟ್ಟಿರತಕ್ಕಂಥದ್ದು ಆ ಕೃಷ್ಣ ಪರಮಾತ್ಮ. ಆ ಪರಮಾತ್ಮನನ್ನು ಆ ಒಂದು ನಮಗೆ ಮಹೋಪಕಾರವನ್ನು ಮಾಡಿದ್ದಕ್ಕಾಗಿ ಆ ಪರಮಾತ್ಮನನ್ನು ನಾವು ಸದಾಕಾಲದಲ್ಲಿ ನೆನೆಯಬೇಕು, ಆ ಪರಮಾತ್ಮನನ್ನು ಆರಾಧಿಸಬೇಕು, ಆ ಮಹಾಪುರುಷನ ಕೃಪೆಗೆ ಪಾತ್ರರಾಗಬೇಕು. ಇದಕ್ಕಾಗಿ ನಮ್ಮ ಪೂರ್ವಜರು ಆ ಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಬಹಳ ವಿಶೇಷವಾಗಿ ಮಾಡ್ತಾ ಇದ್ದರು. ಕೃಷ್ಣ ಪರಮಾತ್ಮನು ಅವತರಿಸಿರತಕ್ಕಂತಹ ಆ ಕೃಷ್ಣ ಜಯಂತಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದರು. ಆ ಕೃಷ್ಣ ಪರಮಾತ್ಮನಿಗೆ ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಆ ಪರಮಾತ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಮೂರ್ತಿಯ ಆರಾಧನೆ ಮೂಲಕ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತಾ ಇದ್ದರು.